ತುಮಕೂರಿನ ಗುಬ್ಬಿ ಪಟ್ಟಣದ ಪೊಲೀಸ್ ಸ್ಟೇಷನ್ ಹಿಂಭಾಗ ಮಾರಣಕಟ್ಟೆ ಹಂದಿ ಜೋಗರ ಕಾಲೋನಿಯಲ್ಲಿ ಕಳೆದ 5 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಅಲ್ಲಿಯ ಗುಡಿಸಲುಗಳು ಈಗ ತೇಲಿ ಹೋಗಿದ್ದಾವೆ. ಬರೀ ಗುಡಿಸಲು ತೇಲಿ ಹೋಗಿಲ್ಲ, ಜೊತೆಗೆ ದವಸ ಧಾನ್ಯಗಳು ಕೂಡ ನೀರ್ಪಾಲಾಗಿದೆ. 45 ಕುಟುಂಬ ವಾಸವಿರುವಂತಹ ಇವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು ದೊರಕ್ತಾ ಇಲ್ಲ ಅಂತ ಅಲ್ಲಿಯ ಜನರ ಅಳಲಾಗಿದೆ. ನೋಡಿ, ಮಳೆ ಬಂದು ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ. ಜಲದಿಗ್ಬಂಧನಾಗಿದೆ ಗುಬ್ಬಿ ಪಟ್ಟಣದಲ್ಲಿ. ಮಳೆ ಬಂದರೆ ಮಲಗೋದಕ್ಕೂ ಕೂಡ ಜಾಗ ಇಲ್ಲದೆ ಪರದಾಡುವಂತಾಗಿದೆ. ಇನ್ನು ಈ ಕಾಲೋನಿಯಲ್ಲಿ ಸುಮಾರು 200 ಜನ ವಾಸ ಇದ್ದಾರೆ. 200 ಜನ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದೇನು ಕೆರೆನೋ ಅಥವಾ ಪಟ್ಟಣನೋ ಅರ್ಥ ಆಗ್ತಾ ಇಲ್ಲ. ನೋಡಿ ಎಂಥ ಪರಿಸ್ಥಿತಿ ಆಗಿದೆ. ಇದು ಕಲ್ಪತರುನಾಡು ತುಮಕೂರು, ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಂದು ತವರು ಜಿಲ್ಲೆ. ನೋಡಿ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ನೋಡಿ ಅಲ್ಲಿ ಮಲಗಕ್ಕೆ ಹೇಗೆ ಮಲಗಕ್ಕೆ ಸಾಧ್ಯ ಆಗ್ತದೆ? ಎಲ್ಲ ಗುಡಿಸಿಲ್ ಮನೆ ಇದು, ಯಾರು RCC ಮನೆಗಳನ್ನ ಕಟ್ಕೊಂಡಿಲ್ಲ, ಸಣ್ಣ ಪುಟ್ಟ ಗುಡಿಸಲು ಕಟ್ಕೊಂಡಿದ್ದಾರೆ. ಮನೆಯೊಳಗಡೆ ನೀರು ತುಂಬಿ ಗುಡಿಸಲೆಲ್ಲ ಕೊಚ್ಕೊಂಡು ಹೋಗಿದೆ. ಗುಡಿಸ್ಲೂ ಇಲ್ಲ, ಜೊತೆಗೆ ಪಾಪ ಕಷ್ಟಪಟ್ಟು ಸಂಗ್ರಹ ಮಾಡಿಟ್ಟಿದ್ದಂಥ ದವಸ ಧಾನ್ಯಗಳು ಈಗ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ನೋಡಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಹೆಂಗೆ ಪರದಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗಿದೆ. ಇನ್ನು ಇವರಿಗೆ ಶೌಚಾಲಯವೂ ಇಲ್ಲ, ಇವರಿಗೆ ಶೌಚಾಲಯ ಇಲ್ಲ. ನೋಡಿ ಸಣ್ಣ ಸಣ್ಣ ಮಕ್ಕಳು ಪಾಪ ಮನೆಯೊಳಗಡೆ ಬಂದಿರೋ ನೀರನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಹಾಗಾಗಿ ರಾತ್ರಿ ಆಗ್ತಾ ಇದ್ದರೆ ಹಾವು, ಚೇಳು, ಕಪ್ಪೆ ಎಲ್ಲವೂ ಕಾಣಿಸ್ಕೊಳ್ಳುತ್ತೆ. ಮಕ್ಕಳಲ್ಲಿ ಭಯದ ವಾತಾವರಣ ಒಂದು ಕಡೆ ನಿರ್ಮಾಣ ಆಗ್ತಾ ಇದೆ ಅಂತ ಅಲ್ಲಿಯ ಮಹಿಳೆಯರು ತಮ್ಮ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. 13 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ, ಆದರೆ ಅಲ್ಲೂ ಸಹ ಯಾವುದೇ ಮೂಲಸೌಕರ್ಯಗಳಿಲ್ಲ ಅಂತಾರೆ ಸ್ಥಳೀಯರು. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೆ ಹೋದರೆ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸ್ತೀವಿ ಅಂತ ಈಗಾಗಲೇ ಸಾಕಷ್ಟು ಜನ ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಇದ್ದ ಸೂರನ್ನು ಕೂಡ ಈಗಾಗಲೇ ಕಳೆದುಕೊಂಡಿದ್ದಾರೆ. ಬಹಳಷ್ಟು ಕುಟುಂಬಗಳು ಈಗ ಬೀದಿ ಪಾಲಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಯಾವುದೋ ನೀರು ಹರ್ಕೊಂಡು ಹೋಗ್ಲಿಕ್ಕಿರುವಂಥ ಚರಂಡಿ ಅಂತೂ ಅಲ್ಲವೇ ಅಲ್ಲ, ಅಥವಾ ಕೆರೆಯಂತೂ ಅಲ್ಲವೇ ಅಲ್ಲ. ಇದು ಒಂದು ಪಟ್ಟಣ, ಇದು ಅಂದರೆ ಗುಬ್ಬಿ ಪಟ್ಟಣ, ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಗುಡಿಸಲುಗಳಿಗೆ ನೀರು ತುಂಬಿಕೊಂಡು ಅಲ್ಲಿದ್ದಂತಹ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿ ಹೋಗಿದೆ. ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಡೆ ಸ್ವಲ್ಪ ಗಮನ ಕೊಡಿ, ಜಿಲ್ಲಾಧಿಕಾರಿಗಳು ಸ್ವಲ್ಪ ಆ ಕಡೆ ಗಮನ ಕೊಡಿ. ರೇಷನ್ ಕಾರ್ಡ್ಗೆ ಎಲ್ಲ ಓಡಾಡಿದೀವಿ, ಆದ್ರೂ ಆಧಾರ್ ಕಾರ್ಡ್ ಮಾಡ್ಕೊಡ್ಲಿಲ್ಲ, ರೇಷನ್ ಕಾರ್ಡ್ ಮಾಡ್ಕೊಡ್ಲಿಲ್ಲ. ಆಗಲ್ಲ ಕಣಮ್ಮ ಅಂತಾನೆ ಇದ್ದಾರೆ, ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಒಬ್ಬೊಬ್ರು ಅಂತಾರೆ, ದುಡ್ಡು ಇಸ್ಕೊಂತಾನೆ, ಆಮೇಲೆ ಮಾಡ್ಕೊಡೋದೇ ಇಲ್ಲ. ಯಾರು ಬಂದಿಲ್ವ? ಯಾರು ಬಂದೇ ಇಲ್ಲ. ಬಂದ್ರೂ ಆಗಲ್ಲ ಕಣಮ್ಮ, ನಿಂದ ಆಧಾರ್ ಕಾರ್ಡ್ ಆಗಿದೆ ಅಲ್ಲ ಅಂತಾರೆ, ನೀರಲ್ಲಿ ಎಲ್ಲ ಕೊಚ್ಕೊಂಡು ಹೋಗೈತೆ. ಇವಾಗ ಏನು ಮಾಡ್ಬೇಕು? ಅದ್ರ ನಂಬರ್ ಗೊತ್ತಿದ್ರೂ ತೆಗೆದುಕೊಡ್ಬೋದು, ನಂಬರೇ ಇಲ್ಲ ಅಂದಮೇಲೆ ಆಧಾರ್ ಕಾರ್ಡ್ ಇನ್ನೆಲ್ಲಿಂದ ನಾನು ಇದು ಮಾಡಕ್ಕೆ ಹೋಗ. ಎಷ್ಟು ಜನ ಮಕ್ಕಳು ವಾಸವಿದ್ದಾರೆ? 20-30-40 ಜನ ಮಕ್ಕಳಿದ್ದಾರೆ. ಮಳೆ ಬಂತು ಅಂದರೆ ಸಾಯಂಕಾಲ ಆದರೆ ಸಾಕು, ಮಳೆ ಬಂದರೆ ಸ್ಕೂಲ್ ತಗ ಕರ್ಕೊಂಡು ಹೋಗ್ಬೇಕು ಮಕ್ಳಿಗೆ ಊಟ. ಈ ಕಡೆ ಅಕ್ಕಿ ಎಲ್ಲ ನೋಡಿದ್ರೆ ಮನೇಲಿ ರೇಷನ್ ಎಲ್ಲ ನೆಂದೋಗಿದೆ, ಏನು ಮಾಡೋದು ಏನಿಲ್ಲ ಅನ್ನೋದೇ ಇದಾಗುತ್ತೆ. ಮಾರಂಗಟ್ಟೆ ಅಂತ ಸರ್, ನನ್ನ ಹೆಸರು ಮಾರಯ್ಯ ಅಂತ. ಇಲ್ಲಿ 42 ಕುಟುಂಬ ವಾಸ ಮಾಡ್ತಾ ಇದೆ, ಸುಮಾರು 40-45 ವರ್ಷದಿಂದಲೂ ವಾಸ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಹೋಗ್ತಾರೆ, ತಿರುಗೂ ನೋಡಲ್ಲ. ಇಲ್ಲಿ ವರ್ಷ ಮಳೆನೂ ಬರುತ್ತೆ, ತುಂಬಿಕೊಂಡು 42 ಕುಟುಂಬ ಬೀದಿ ಪಾಲಾಗುತ್ತೆ, 30 ಜನ ಮಕ್ಕಳು ಹೋಗ್ತಾರೆ. ಈ ನೀರು ತುಂಬಿಕೊಂಡಾಗ ಮಕ್ಕಳು ಎಲ್ಲಿ ಹೋಗ್ತಾರೆ? ರಾತ್ರಿ ಎಲ್ಲ ನೋಡಿ ಎಲ್ಲಿ ಮನಸ್ಸಿದ್ದೀವಿ, ಇಲ್ಲಿ ರೋಡ್ ಸೈಡಲ್ಲಿ ಅಲ್ಲಿ ಓಟಿದೆ, ಹೋಟ್ಲ ಹತ್ರ ಮನಸ್ಸಿದ್ದೀವಿ ಸರ್. ತುಂಬ ನೋವಾಗಿದೆ. ಇಲ್ಲಿ 42 ಕುಟುಂಬ ಏನಾಯ್ತಂದ್ರೆ ಸರ್, ಅಂಗವಿಕಲಿದ್ದಾರೆ, ಆಮೇಲೆ ಕಣ್ ಕಾಣ್ದೋದಿದ್ದಾರೆ, ಆಮೇಲೆ ಕೈಲಾದೋದಿದ್ದಾರೆ. ಅಧಿಕಾರಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ ಸರ್ ಏನು ಮಾಡ್ತಾಯಿದ್ದೆ? ನಾವು ಈ ನೀರಲ್ಲೇ ಸತ್ತೋಗ್ಬಿಡೋಣ ಸರ್, ಕೊಚ್ಕೊಂಡು ಹೊರಟೋಗ್ಬಿಡೋಣ. ಧ್ವನಿ ಎತ್ತಿಲ್ವಾ ಸರ್? ಎತ್ತಿದ್ದೀವಿ ಸರ್, ತುಂಬ ವರ್ಷದಿಂದ ನಾನು ಸರ್ ಸಂಘಟನೆ ಮಾಡಿದ್ದೀನಿ, ತಹಸೀಲ್ದಾರ್ಗೂ ಹೋಗಿ ಮನವಿ ಕೊಟ್ಟಿದ್ದೀನಿ, DC ಅವರು ಆದೇಶ ಮಾಡಿದ್ದಾರೆ. ಸ್ವಾತಿಯನ್ನು ಹೇಳಿ 42 ಕುಟುಂಬಕ್ಕೆ ಇದು ಮಾಡಿದ್ದಾರೆ, 15 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ.
15 ಹಕ್ಕುಪತ್ರ ಕೊಟ್ಟಿದ್ರೆ ಅವರು ತಹಸೀಲ್ದಾರ್ ನಿನ್ನೆ ಬಂದಿದ್ರು, 15 ಜನ ಹೊರಟೋಗಿ, ಇನ್ನು ಮಿಕ್ತಂದ್ರೆ 3 ತಿಂಗಳಲ್ಲಿ ವ್ಯವಸ್ಥೆ ಮಾಡ್ತೀನಿ ಅಂದರು. ನಾವು ಇಲ್ಲ ಮೇಡಮ್, ಎಲ್ಲರಿಗೂ ಒಟ್ಟಿಗೆ ಕೂಡ ಎಲ್ಲ ಒಟ್ಟಿಗೆ ಹೋಗ್ತೀವಿ, ಅಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ, ಪ್ರತಿಯೊಂದು ಒಂದು ಮೂಲಭೂತಿಲ್ಲ. ಹೋಗಿ 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 ಅಂದರೆ ಅಲ್ಲಿಗೆ ಹೆಂಗೆ ಹೋಗಿ ನಾವು ಹೆಂಗೆ ಜೀವನ ಮಾಡೋದು? ಇಲ್ಲಾದರೆ ಕೂಲಿ ಮಾಲಿ ಮಾಡ್ಕೊಂಡು ಜೀವನ ಮಾಡ್ಬೋದು. ಅಲ್ಲಿ ಕಾಡು ಹೋಗಿ ಕರೆಂಟ್ ಇಲ್ಲ, ನೀರಿಲ್ಲ, ಮಕ್ಕಳಿಗೆ ಓದಕ್ಕೆ ಸ್ಕೂಲು, ಹಿಂಗಾಗ್ಬಿಟ್ಟು ಸಮಸ್ಯೆ ಆಗ್ಬಿಡುತ್ತೆ. ನಿನ್ನೆ ಬಂದು ತಹಸೀಲ್ದಾರ್ ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಂಗಸ್ವಾಮಿ ಕೊಡ್ತಾರೆ. ರಂಗಸ್ವಾಮಿ, ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದಲ್ಲಿ ನಿವಾಸಿಗಳು ನೀರಿನ ಮೇಲೆ ಮನೆ ಕಟ್ಕೊಂಡಂಗೆ ಈಗ ಭಾಸ ಆಗ್ತಾ ಇದೆ. ನಿರಂತರವಾಗಿ ಒಂದು ಕಡೆ ಮಳೆ ಸುರಿತಾ ಇದೆ. ಅಲ್ಲಿಯ ಜನರ ಗೋಳನ್ನು ಕೇಳಲಿಕ್ಕೆ ಯಾವೊಬ್ಬ ಅಧಿಕಾರಿಯೂ ಬರ್ತಾ ಇಲ್ವಾ ಹಾಗಾದರೆ ಅಂತ ರಂಗಸ್ವಾಮಿ? ಇಲ್ಲ, ಈ ಗುಬ್ಬಿ ತಾಲೂಕಿನ ಏನು ಪೊಲೀಸ್ ಸ್ಟೇಷನ್ ಹಿಂದೆ ಭಾಗದಲ್ಲಿ ಮಾರನಕಟ್ಟೆ ಅನ್ನೋ ಒಂದು ನಂದಿ ಜೋಗರ ಕಾಲುವನೆಯಲ್ಲಿ ಒಂದು 45 ಕುಟುಂಬ ವಾಸವಿದೆ. ಅಲ್ಲಿ ಪ್ರತಿ ವರ್ಷನೂ ಸಹ ಈ ಮಳೆ ಬಂದಂತ ಸಂದರ್ಭದಲ್ಲಿ ಇದೇ ಸ್ಥಿತಿನ ನಾವು ಅನುಭವಿಸ್ಬೇಕಾಗುತ್ತೆ. ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಶೆಡ್ಡುಗಳೆಲ್ಲ ಪೂರ್ತಿ ಕಿತ್ತೋಗಿದೆ. ಆ ಮಲಗೋದಕ್ಕೂ ಸಹ ಆಗ್ತಾ ಇಲ್ಲ. ಆಹಾರ ದವಸ ಧಾನ್ಯಗಳೆಲ್ಲ ನೀರಲ್ಲಿ ಕೊಚ್ಚು ಹೋಗಿದೆ ಅಂತ ಹೇಳಿ ಜನರು ತುಂಬಾ ಅಳುನ್ನ ತೋಡ್ಕೊಂತ ಇದ್ದಾರೆ ಸರ್. ಓಕೆ ರಂಗಸ್ವಾಮಿ ಅವರೇ, ಈಗ ಪ್ರಮುಖವಾಗಿ ಅಲ್ಲಿ ಯಾವೊಬ್ಬ ಅಧಿಕಾರಿಯೂ ಬಂದಿದಾರ? ಇಷ್ಟೆಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಸಾಕಷ್ಟು ಗುಡಿಸಲುಗಳು ಈಗ ತೇಲ್ಕೊಂಡು ಹೋಗಿದ್ದಾವೆ, 45 ಕುಟುಂಬ ಈಗ ಬೀದಿ ಪಾಲಾಗಿದ್ದಾವೆ, ಯಾರಾದರೂ ಅಧಿಕಾರಿಗಳು ಬಂದಿದಾರ ಅಟ್ಲೀಸ್ಟ್ ಇದು ಏನಾಗಿದೆ ಅಂತ ನೋಡ್ಲಿಕ್ಕೆ? ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾರು ಬಂದಿಲ್ಲ. ಮೊನ್ನೆ ತಹಸೀಲ್ದಾರ್ರವರು ಭೇಟಿ ನೀಡಿ 45 ಹಕ್ಕುಪತ್ರನ ನೀಡಿದರೆ, ಸಾತೇನಹಳ್ಳಿ ಗೇಟ್ ಬಳಿ ನಿಮ್ಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದರೆ, ಅಲ್ಲೂ ಸಹ ಮೂಲಭೂತ ಸೌಕರ್ಯಗಳು ಇಲ್ಲ, ನಾವು ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿನ ಜನರು ಇದು ಮಾಡ್ತಾ ಇದ್ದಾರೆ. ಈಗ ಇರೋದು ಒಟ್ಟು 45 ಕುಟುಂಬ, 13 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ಕೊಟ್ಟಿದಾರ? 15 ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಇನ್ನುಳಿದಿರೋರಿಗೆ ಕೊಟ್ಟಿಲ್ಲ? ಇನ್ನುಳಿದಿರೋರಿಗೆ ಕೊಟ್ಟಿಲ್ಲ. ಅಲ್ಲೂ ಸಹ ಹೋದ್ರೆ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಹೇಗ್ ನಾವು ಹೋಗೋದಕ್ಕಾಗುತ್ತೆ ಅಂತ ಹೇಳಿ ಅವರು ಜನರು ಇದು ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನ ಆಧಾರ್ ಕಾರ್ಡ್ ಕಳೆದು ಹೋಗಿದೆ, ನೀರಲ್ಲಿ ಕೊಚ್ಕೊಂಡು ಹೋಗಿದೆ ರೇಷನ್ ಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಈಗ ಹೇಗೆ ಇವ್ರ ಮುಂದಿನ ಜೀವನ ಅಂತ? ರಾತ್ರಿ ಮಳೆ ಬಂದಂತ ಸಂದರ್ಭದಲ್ಲಿ ಒಂದು ಸ್ಕೂಲ್ ಹತ್ರನ ಮಲಗೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಸಹ ನಮ್ಗೆ ಶಾಶ್ವತವಾದಂತ ಪರಿಹಾರ ಸಿಗ್ಬೇಕು. ಸುಮಾರು 45 ವರ್ಷಗಳಿಂದ ಸಮೇತ ಈ ಒಂದು ಕುಟುಂಬಗಳು ಇಲ್ಲಿ ವಾಸವಾಗಿದೆ. ನಮ್ಗೆ ಯಾವುದೇ ರೀತಿ ನ್ಯಾಯ ಸಿಗ್ತಿಲ್ಲ. ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಈ ರೀತಿ ನಮ್ಗೆ ತೊಂದರೆನ ಅನುಭವಿಸ್ತಾ ಇದೀವಿ ಅಂತ ಅವರ ದುಃಖನ ತೋಡ್ಕೊಳ್ತಾ ಇದ್ದಾರೆ. ಓಕೆ, ಇದುವರೆಗೂ ಹಾಗಾದ್ರೆ ಯಾವೊಬ್ಬ ಅಧಿಕಾರಿಯೂ ಬಂದಿಲ್ಲ. ಇಲ್ಲಿ ವೋಟ್ ಕೇಳುವಾಗ ಬರ್ತಾರೆ, ಬೇರೆ ಸಂದರ್ಭದಲ್ಲಿ ನಮಗೂ ಆ ಗುಬ್ಬಿ ಪಟ್ಟಣಕ್ಕೆ ಸಂಬಂಧ ಇಲ್ಲ ಅನ್ನೋ ವರ್ತನೆ ತೋರಿಸ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಕಾಣಿಸ್ತಾ ಇದ್ದಾರೆ ರಂಗಸ್ವಾಮಿ. ಹೌದು ಸರ್, ಖಂಡಿತ ಜನ ಹೇಳ್ತಾ ಇದ್ದಾರೆ ನಮ್ಮನ್ನ ವೋಟಿಂಗ್ ಬ್ಯಾಂಕ್ ಆಗಿ ಮಾತ್ರ ಅಳವಡಿಸ್ಕೊಂತ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾಗಿ ಸ್ಪಂದಿಸಲ್ಲ ನಮ್ಮ ನೋವಿಗೆ. ಇದೇ ರೀತಿ ಆದ್ರೆ ಮುಂಬರುವ ಚುನಾವಣೆನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಪಟ್ಟು ಹಿಡಿದಿದ್ದಾರೆ. ಧನ್ಯವಾದ ರಂಗಸ್ವಾಮಿ ಅವರೇ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. 75ನೇ ಸ್ವಾತಂತ್ರ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ, ಆದರೆ ನೋಡಿ, ಬೆಂಗಳೂರಿಗೆ ಸಮೀಪ ಇರುವಂತಹ ತುಮಕೂರು, ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ದೃಶ್ಯಾವಳಿಯಲ್ಲಿ ಒಂದ್ಸಲ ಗಮನಿಸಿಬಿಡಿ. ಆ ಗುಬ್ಬಿ ಪಟ್ಟಣ ಕೆರೆ ಥರ ಭಾಸ ಆಗ್ತಾ ಇದೆ, ಅದೇ ಇದು ಕೆರೆಯಲ್ಲ, ಜಲ ದಿಗ್ಬಂಧನ ಆಗಿದೆ ಇಡೀ ಊರಿಗೂರೆ. ಹೋಗ್ತೀರಾ ಮನೆ ಕಟ್ಕೊಡಿ, ಖಂಡಿತ ಹೋಗ್ತೀವಿ, ಇಲ್ಲಿಂದ ಕಿತ್ಕೊಂಡು ಹೋಗ್ತೀವಿ, 42 ಕುಟುಂಬಕ್ಕೆ ಇದು ಮಾಡ್ಕೊಡಿ. ಇಲ್ಲಿ ನೀರಿನ ಸೌಲಭ್ಯ, ಕರೆಂಟ್ ಸೌಲಭ್ಯ, ನೀರು ಇದೆ ಸರ್, ಪಟ್ಟಣ ಪಂಚಾಯತ್ ಅವರು ನೀರಿನ ವ್ಯವಸ್ಥೆ ಮಾಡ್ಕೊಟ್ಟಾರೆ, ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಾರೆ. ನಮಗೆ ಸ್ಥಳವಾಗಿ, ನಮ್ಮ ಸ್ಥಳವಾಗಿ ಇರಕ್ಕೆ ಮನೆಗೆ ಜಾಗ ಇಲ್ಲ, ರೇಷನ್ ಇಲ್ಲ, ಮಕ್ಕಳಿಗೆ ಊಟ ಇಲ್ಲ, ಸ್ಕೂಲ್ ರಜೆ ಕೊಟ್ಟಿರೋದಕ್ಕೆ ಬೇಸಿಗೆ ರಜೆ ಕೊಟ್ಟವ್ರೆ, ಆ ಮಕ್ಕಳಿಗೆ ಊಟ ಇಲ್ಲ, ಅಕ್ಕಿ ಇಲ್ಲ, ಏನಿಲ್ಲ, ಇರೋದು ನಂದಾಗತ್ತೆ. ಇವಾಗ ನಮ್ಮ ಮಕ್ಕಳು ಉಪವಾಸ ಇದಾರೆ, ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲಣ್ಣ. ಎಷ್ಟೇ ನಾವು ಬಿಡ್ಕೊಂಡ್ರು ನೀನು ಇಲ್ಲಿ ಬಗ್ ನೋಡೋರು, ಇಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ನಮ್ಗೆ ಏನು ಅನುಕೂಲ ಇಲ್ಲ. ನೀರಿಂದು ಕರೆಂಟಿಂದ ಮಾತ್ರ ಅದು ಹೋಗುತ್ತೆ ಬರುತ್ತೆ ಅಷ್ಟೇ. ನೀರು ಒಂದೊಂದು ಸರಿ ಬಿಟ್ಟರೆ ನಾವು ಸರಿ ಬಿಡಲ್ಲ. ಅದಕ್ಕಾಗಿ ಇದು ಎಲ್ಲ ಪ್ರಾಬ್ಲಮ್ ಇಲ್ಲ ಅಂದರೆ ನಮ್ಮನ್ನು ಕೇವಲವಾಗಿ ನಾವು ಹೊರಗೆ ಅಂತಾರೆ. ಏನಂದ್ರೆ ಇಲ್ಲಿ ಏನನ್ನ ಆಗಲಿ, ಇವಾಗ ಏನನ್ನ ಮಳೆ ಬಂದರೆ ನೀರು ತುಂಬಿಕೊಂಡ್ರೆ ಅಲ್ಲಿ ಹೋಗಿ ಸ್ಕೂಲಲ್ಲಿ ಮನೆ ಕಾಳ್ರಿ ಅಂತಾರೆ. ಅಷ್ಟು ನಾವು ರೇಷನ್ ಇಲ್ಲ, ಮಕ್ಕಳಿಗೆ ಊಟ ಇಲ್ಲ, ಸ್ಕೂಲ್ ರಜೆ ಕೊಟ್ಟಿರೋದಕ್ಕೆ ಬೇಸಿಗೆ ರಜೆ ಕೊಟ್ಟವ್ರೆ, ಆ ಮಕ್ಕಳಿಗೆ ಊಟ ಇಲ್ಲ, ಅಕ್ಕಿ ಇಲ್ಲ, ಏನಿಲ್ಲ, ಇರೋದು ನಂದಾಗತ್ತೆ. ಇವಾಗ ನಮ್ಮ ಮಕ್ಕಳು ಉಪವಾಸ ಇದ್ದಾರೆ,
ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲಣ್ಣ. ಎಷ್ಟೇ ನಾವು ಬಿಡ್ಕೊಂಡ್ರು ನೀನು ಇಲ್ಲಿ ಬಗ್ ನೋಡೋರು ಇಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ನಮ್ಗೆ ಏನು ಅನುಕೂಲ ಇಲ್ಲ. ನೀರಿಂದ ಕರೆಂಟಿಂದ ಮಾತ್ರ ಅದು ಹೋಗುತ್ತೆ ಬರುತ್ತೆ ಅಷ್ಟೇ. ನೀರು ಒಂದೊಂದು ಸರಿ ಬಿಟ್ಟರೆ ನಾವು ಸರಿ ಬಿಡೋಲ್ಲ. ಅದಕ್ಕಾಗಿ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂದರೆ ನಮ್ಮನ್ನು ಕೇವಲವಾಗಿ ನಾವು ಹೊರಗೆ ಅಂತಾರೆ. ಏನಂದ್ರೆ ಇಲ್ಲಿ ಏನನ್ನ ಆಗಲಿ ಇವಾಗ ಏನನ್ನ ಮಳೆ ಬಂದರೆ ನೀರು ತುಂಬಿಕೊಂಡ್ರೆ ಅಲ್ಲಿ ಹೋಗಿ ಸ್ಕೂಲಲ್ಲಿ ಮನೆ ಕೊಳ್ಳ್ರಿ ಅಂತಾರೆ. ಅಷ್ಟು ನಾವು ರೇಷನ್ ಇಲ್ಲ, ಮಕ್ಳಿಗೆ ಊಟ ಇಲ್ಲ, ಸ್ಕೂಲ್ ರಜೆ ಕೊಟ್ಟಿರೋದಕ್ಕೆ ಬೇಸಿಗೆ ರಜೆ ಕೊಟ್ಟವ್ರೆ. ಆ ಮಕ್ಳಿಗೆ ಊಟ ಇಲ್ಲ, ಅಕ್ಕಿ ಇಲ್ಲ, ಏನಿಲ್ಲ, ಇರೋದು ನಂದಾಗತ್ತೆ. ಇವಾಗ ನಮ್ಮ ಮಕ್ಳು ಉಪವಾಸ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲಣ್ಣ. ಎಷ್ಟೇ ನಾವು ಬಿಡ್ಕೊಂಡ್ರು ನೀನು ಇಲ್ಲಿ ಬಗ್ ನೋಡೋರು ಇಲ್ಲಿ ಬರ್ತಾರೆ ಹೋಗ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಮತ್ತೆ ನಮ್ಗೆ ಏನು ಅನುಕೂಲ ಇಲ್ಲ. ನೀರಿಂದ ಕರೆಂಟಿಂದ ಮಾತ್ರ ಅದು ಹೋಗುತ್ತೆ ಬರುತ್ತೆ ಅಷ್ಟೇ. ನೀರು ಒಂದೊಂದು ಸರಿ ಬಿಟ್ಟರೆ ನಾವು ಸರಿ ಬಿಡೋಲ್ಲ. ಅದಕ್ಕಾಗಿ ಎಲ್ಲ ಪ್ರಾಬ್ಲಮ್ ಇಲ್ಲ ಅಂದರೆ ನಮ್ಮನ್ನು ಕೇವಲವಾಗಿ ನಾವು ಹೊರಗೆ ಅಂತಾರೆ. ಏನಂದ್ರೆ ಇಲ್ಲಿ ಏನನ್ನ ಆಗಲಿ ಇವಾಗ ಏನನ್ನ ಮಳೆ ಬಂದರೆ ನೀರು ತುಂಬಿಕೊಂಡ್ರೆ ಅಲ್ಲಿ ಹೋಗಿ ಸ್ಕೂಲಲ್ಲಿ ಮನೆ. ಎಸ್ ತಹಶೀಲ್ದಾರ್ ಆರತಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಆರತಿ ಮೇಡಮ್, ಈಗ ತುಮಕೂರು ಜಿಲ್ಲೆ ಅಂದರೆ ಸಾಕಷ್ಟು ಅದಕ್ಕೆ ಆದಂತಹ ಒಂದು ಗೌರವ ಇದೆ, ಘನತೆ ಇದೆ. ಆದರೆ ಗುಬ್ಬಿ ಪಟ್ಟಣದಲ್ಲಿ ಮಳೆ ಬಂದರೆ ಅಲ್ಲಿಯ ನಿವಾಸಿಗಳಿಗೆ ಬೀದಿ ಪಾಲಾಗಿದ್ದಾರಲ್ಲ, ತಾವೇನು ಹೇಳ್ತೀರಾ ಅಂತ. ಸರ್, ಈಗ ತಾವು ಏನು ಹೇಳ್ತಾ ಇದ್ದೀರಾ, ಅವರು ಅನಧಿಕೃತವಾಗಿ ಏನು ಗುಡಿಸಲುಗಳು ಹಾಕ್ಕೊಂಡಿದ್ದಾರೆ ಅದು ಕೆರೆ ಜಾಗ. ಓಕೆ. ಸೊ ಅವರಿಗೆ ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ಹಕ್ಕುಪತ್ರ ವಿತರಣೆಯಾಗಿ ಹೌಸ್ ಕನ್ಸ್ಟ್ರಕ್ಷನ್ಗೆ ಪ್ರಪೋಸಲ್ ಹೋಗಿದೆ ಸರ್ ಸರ್ಕಾರಕ್ಕೆ. ಓಕೆ. ಮತ್ತೆ ಇದು ಪ್ರತಿ ಬಾರಿನೂ ಮಳೆ ಈ ತರ ಸ್ವಲ್ಪ ಜೋರ್ ಬಂದಾಗ ಅದು ಕೆರೆ ಜಾಗ ಆಗಿರೋದ್ರಿಂದ, ಸ್ವಲ್ಪ ಲೋ ಲೈಯಿಂಗ್ ಏರಿಯಾ ಇರೋದ್ರಿಂದ ನೀರು ಬಂದೇ ಬರುತ್ತೆ ಸರ್. ಓಕೆ. ಈಗಾಗ್ಲೇ ನಿನ್ನೆ ಮೊನ್ನೆ ಚೀಫ್ ಆಫೀಸರ್ ಪ್ರತಿದಿನ ಆ ಕಡೆ ಹೋಗ್ತಾ ಇದಾರೆ. ನಾನು ನಿನ್ನೆ ಮೊನ್ನೆ ಎಲ್ಲ ಫಿಸಿಕಲಿ ನೋಡ್ಕೊಂಡು ಬಂದಿದ್ದೀನಿ. ಮೇಡಮ್, ಈಗ 45 ಕುಟುಂಬಗಳಿದಾವೆ, ಆದ್ರೆ 13 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ ಅಂತ ಅಲ್ಲಿಯ ನಿವಾಸಿಗಳ ಅಳಲು. ಸರ್, ಈಗ ಅದು ಏನಾಗಿದೆ, ನಮ್ಮಲ್ಲಿ 2 ಎಕರೆ ಅವ್ರಿಗೆ ನಾವು ಏನು ಜಾಗ ಕೊಟ್ಟಿದೀವಿ, ಅಲ್ಲಿ ಟೋಟಲ್ 36 ಸೈಟ್ ಫಾರ್ಮೇಷನ್ ಆಗಿದೆ. ಓಕೆ. ಅಲ್ಲಿ ಅಲೆಮಾರಿ ಅಂತ ಏನ್ ಬರ್ತಾರೆ ಅಲ್ಲಿ ಈಗಾಗ್ಲೇ 33 ಹಕ್ಕುಪತ್ರ. ಹಂದಿ ಜೋಗರಿಗೆ 15, ಬುಡಗ ಜಂಗಮ್ಮ ಅಂತ ಇನ್ನೊಂದು ಸಮುದಾಯಕ್ಕೆ 16. ಟೋಟಲ್ 31 ಹಕ್ಕುಪತ್ರ ಈಗಾಗ್ಲೇ ವಿತರಣೆ ಆಗಿದೆ ಸರ್. ಓಕೆ. ಇನ್ನ ಅದ್ರ ಪಕ್ಕದಲ್ಲಿ 2 ಎಕರೆ ನಾವು ಮೀಸಲಿಟ್ಟಿದೀವಿ, ಅದು ಸೈಟ್ ಫಾರ್ಮೇಷನ್ಗೆ ಬಾಕಿ ಇದೆ ಸರ್, ಹ್ಯಾಂಡ್ ಓವರ್ ಆಗ್ಬೇಕು. ಓಕೆ. ಸೊ ಚುನಾವಣೆ ಕಳೆದ ನಂತರ ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಅಲ್ಲಿ ಫಲಾನುಭವಿಗಳು ಈಗೇನು ನಾವು ಅಲ್ಲಿ ಕಾಲ್ ಮಾಡಿದಾಗ ಅವರು ಅರ್ಜಿಗಳು ತಂದು ಕೊಟ್ಟಿದ್ರು ಜನ, ಅವ್ರಿಗೆಲ್ಲ ಈಗಾಗ್ಲೇ ಹಕ್ಕುಪತ್ರ ವಿತರಣೆ ಆಗಿದೆ. ಅಲ್ಲ, ಈಗ ಹಕ್ಕುಪತ್ರ ವಿತರಣೆ ಮಾಡಿ ನೀವು ಬೇರೆ ಕಡೆ ಕಳಿಸಿದಿರಲ್ಲ, ಅಲ್ಲೂ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಅಲ್ಲಿ ಮಾಡ್ಕೊಡ್ತೀವಿ, ಈಗ ಪ್ರಪೋಸಲ್ ಹೋಗಿದೆ ಸರ್, ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಅಂದ್ರೆ ಈಗ ಪ್ರೊಸೆಸಿಂಗ್ ಅಲ್ಲಿ ಇದೆ. ಹೌದು ಸರ್, ಅದೆಲ್ಲ ನಮ್ಗೆ ಗೊತ್ತು. ನಾವೇ ಪ್ರತಿನಿತ್ಯ ನಾವು ತಾಲೂಕ್ ಸೋಷಿಯಲ್ ವೆಲ್ಫೇರ್ ಆಫೀಸರು ಮತ್ತೆ ಪಟ್ಟಣ ಪಂಚಾಯತಿ ನಮ್ಮ RDPR 4 ಇಲಾಖೆ ಇವನ್ ನಿನ್ನೆ ಸಹ ನಾವು ಈ ಮಳೆ ಆದ್ಮೇಲೆ ಅವ್ರಿಗೆ ಅಲ್ಲಿ ಮಾಹಿತಿ ಕೊಟ್ಟು ಎಲ್ಲಾರ್ನು ಕರ್ಸ್ಕೊಂಡು ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಅವ್ರು ಯಾರ ದಾಖಲೆ ಕೊಡಕ್ ಬಾಕಿ ಇದೆ, ಬಿಕಾಸ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಯಾರ್ದು ಪೆಂಡಿಂಗ್ ಉಳಿದಿದೆ, ಆತರ ಪ್ರತಿಯೊಂದು ಪಟ್ಟಿ ಸಾರ್ಟ್ ಮಾಡಿ ನಾವೇ ಸುಮೋಟೋ ಎಲ್ಲ ಮಾಡಿ ಕೊಡ್ತಿದ್ದೀವಿ ಸರ್ ಅವ್ರಿಗೆ. ಓಕೆ. ಸೊ ನಮ್ಮ ಹಂತದಿಂದ ಎಲ್ಲ ಪ್ರೋಸೆಸ್ ಆಗ್ತಾ ಇದೆ. ನಾವು ಅಲ್ಲಿಗೆ ಹೋದಾಗ ಅವ್ರ ಡಿಮ್ಯಾಂಡ್ ಏನಂದ್ರೆ ನಮ್ಗೆ ಇಲ್ಲೇ ಕೊಡಿ ಅಂತ ಕೇಳ್ತಾರೆ. ಓಕೆ. ನಾವು ಸ್ಪಷ್ಟವಾಗಿ ಹೇಳಿದೀವಿ ಅದು ಕಟ್ಟೆ ಕೆರೆ ಜಾಗ, ಅದನ್ನ ಕೊಡಕ್ ಬರಲ್ಲ ಅಂತ. ಅಲ್ಲ, ಈಗ ಬೇರೆ ಇಷ್ಟು ಇವನ್ ಕಳೆದ ವರ್ಷ ಅದರ ಬಾರಿ ಏನು ಈ ತರ ಆಗಿತ್ತು, ಆಗ್ಲೂ ನಾವು ಅವ್ರಿಗೆ ರಿಹಾಬಿಲಿಟೇಷನ್ ಮಾಡ್ಕೊಟ್ಟು ಪಕ್ಕದ ಹೇಮಾವತಿ ಕ್ವಾರ್ಟರ್ಸ್ ಏನಿತ್ತು 2-3 ದಿನ ಮಳೆ ನಿಲ್ಲುವವರೆಗೂ ಅವ್ರಿಗೆ ತಾತ್ಕಾಲಿಕವಾಗಿ ನಾವು ಅವ್ರಿಗೆ ಇದು ಪ್ರೊವೈಡ್ ಮಾಡಿ ಶೆಲ್ಟರ್ ಫುಡ್ ಎಲ್ಲ ಕೊಟ್ಟಿದೀವಿ ಸರ್. ಓಕೆ. ಆದಷ್ಟು ಬೇಗ ರಿಪಿಟೇಷನ್ ಮೇಡಮ್, ನಮ್ಮ ವಾಹಿನಿ ಕಡೆಯಿಂದ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಅವರಿಗೆ ಒಂದು ಶಾಶ್ವತವಾಗಿ ಒಂದು ವಸತಿ ನಿರ್ಮಾಣಕ್ಕೆ ಒಂದು ಅವಕಾಶ ಮಾಡಿಕೊಡಿ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೀಡಮ್ TV ಜೊತೆ ಇಷ್ಟೊತ್ತು ಮಾತಾಡಿದ್ರಿ.